ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಹೋಗ್ತಾ ಇದ್ದೇವೆ ಗದಗಿನ ಒಂದು ಪುಟ್ಟ ಹಳ್ಳಿಯಾದಂತಹ ಡಂಬಳ ಎನ್ನುವ ಗ್ರಾಮಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೇವೆ. ಆ ಒಂದು ಡಂಬಳ ಗ್ರಾಮದಲ್ಲಿ ಪುರಾತನ ಐತಿಹಾಸಿಕ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಿಸಿದಂತಹ 1124ರಲ್ಲಿ ಕಟ್ಟಿಸಿದಂತಹ ಒಂದು ಪುರಾತನ ಶಿವನ ದೇವಸ್ಥಾನ ಇದೆ. ಆ್ಯಕ್ಚುಲಿ ಅದು ಶಿವನ ದೇವಸ್ಥಾನ, ಇಲ್ಲಿ ಹಳ್ಳಿಯಲ್ಲಿ ಅದು ಒಂದು ದೊಡ್ಡ ಬಸವೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಏನಕ್ಕಪ್ಪ ಅಂದರೆ ಅಲ್ಲಿ ಒಂದು ದೇವಸ್ಥಾನದಲ್ಲಿ ದೊಡ್ಡ ನಂದಿ ಇದೆ, ಅದೇ ಕಾರಣಕ್ಕೆ ನಾವು ಆ ಹಳ್ಳಿಯ ಜನರು ದೊಡ್ಡ ಬಸವೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ. ಆ ಒಂದು ದೇವಸ್ಥಾನವನ್ನು ನೋಡೋಣ ಈ ಒಂದು ಬ್ಲಾಗಲ್ಲಿ. ಮತ್ತು ಇನ್ನೊಂದು ಏನಪ್ಪ ಇದೆ ಅಂದರೆ ಆ ಒಂದು ಹಳ್ಳಿಯಲ್ಲಿ ಪುರಾತನ ಒಂದು ಬಾವಿ ಇದೆ. ಆ ಬಾವಿಯ ವಿಶೇಷತೆ ಏನಪ್ಪ ಅಂದರೆ ಋಷಿಮನೆಗಳು ಆ ಒಂದು ಬಾವಿಯಲ್ಲಿ ಸ್ನಾನ ಮಾಡಿ ಅದೇ ಬಾವಿಯಲ್ಲಿ ತಪಸ್ ಮಾಡುತ್ತಿದ್ದರು ಎನ್ನುವುದು ಒಂದು ಆ ಬಾವಿಯ ವಿಶೇಷತೆ. ಆ ಬಾವಿಯಲ್ಲಿ ಒಂದು ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ. ಏನಕ್ಕಪ್ಪ ಅಂದರೆ ಅದು ಒಂದು ಋಷಿಮುನಿಗಳು ಆ ಒಂದು ಮನೆಯಲ್ಲಿ ಹೋಗಿ ಜಪ ಮಾಡ್ತಿದ್ರು ಅಂತ. ಆ ಒಂದು ಬಾವಿಯನ್ನು ನಾವು ಇವತ್ತು ನೋಡಲು ಹೋಗ್ತಾ ಇದ್ದೇವೆ, ಹೋಗೋಣ ಬನ್ನಿ. ಜಿಲ್ಲೆಯಾದಂತಹ ಗದಗದಿಂದ 22 ಕಿಲೋಮೀಟರ್ ಹಾಗೂ ಹುಬ್ಬಳ್ಳಿಯಿಂದ 82 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಸಿನ ಸೌಲಭ್ಯ ಈ ಒಂದು ಹಳ್ಳಿಗೆ ತುಂಬ ಕಡಿಮೆ ಇರುವುದರಿಂದ ನಿಮ್ಮ ಒಂದು ಸ್ವಂತ ವಾಹನ ತರುವುದು ಒಳ್ಳೆಯದು ಅಂತ ಹೇಳ್ಬೋದು. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಮಾಸವಾಡಿ ನಾಡು ಎಂದು ಕರೆಸಿಕೊಂಡಿರುವ ಪುಟ್ಟ ರಾಜ್ಯದ ರಾಜಧಾನಿಯಾಗಿ ಮೆರೆದ ಧರ್ಮಪುರ ಧರ್ಮವಳ್ ಎನ್ನುವ ಗ್ರಾಮದ ಒಂದು ಮುಖ್ಯ ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೇವೆ. ಓಕೆ ಫ್ರೆಂಡ್ಸ್, ನಾವು ಇವಾಗ ನೋಡ್ತಾ ಇದ್ದೀವಿ ಒಂದು ಪುರಾತನ ದೇವಸ್ಥಾನ. ಇದು 1124ರಲ್ಲಿ ಅಜ್ಜಯ್ಯ ನಾಯಕರವರು ಶಿವನ ಮೇಲೆ ಅಪಾರ ಭಕ್ತಿ ಇರುವುದರಿಂದ ಈ ಒಂದು ಶಿವನ ದೇವಸ್ಥಾನವನ್ನು ನಿರ್ಮಿಸಿದರು. ಪುರಾತನ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ನಾವು ಇವಾಗ ಆ ದೇವಸ್ಥಾನದ ಒಳಗಡೆ ಏನಿದೆ, ಯಾವ ರೀತಿ ಕಲೆ ಇದೆ, ಮತ್ತು ಯಾವ ರೀತಿ ಕೆತ್ತನೆ ಇದೆ, ಒಂದು ಪುರಾತನ ಕೆತ್ತನೆಯನ್ನು ನೋಡೋಣ ಬನ್ನಿ. ಒಂದು ಪುರಾತನ ದೇವಸ್ಥಾನದ ಒಂದು ಮುಖ್ಯ ದ್ವಾರದ ಕಡೆ ನಾವು ಇವತ್ತು ಹೋಗ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸಬಹುದು ಮುಖ ಮಂಟಪದ ಕಂಬಗಳು ನೋಡಿ ಯಾವ ರೀತಿ ಇದೆ ನೋಡಿ ಕೆತ್ತನೆ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ಬೋದು ಏನಪ್ಪ ಅಂದರೆ ಮುಖಮಂಟಪದ ಕಂಬಗಳ ಕೆಳಗಡೆ ಏನಿದಾವಪ್ಪ ಅಂದರೆ ಆನೆ ಸಾಲುಗಳು ಇದ್ದಾವೆ ನೋಡಿ ಯಾವ ರೀತಿ ಇದೆ ನೋಡಿ ಕೆತ್ತನೆ. ಹಾಗೆ ಸ್ವಲ್ಪ ಮೇಲೆ ನೋಡಿ ಕಂಬಗಳು ಯಾವ ರೀತಿ ಇದೆ. ಇದು ಕಲ್ಯಾಣ ಚಾಲುಕ್ಯರ ಕೆತ್ತನೆ ಅಂತ ಹೇಳ್ಬೋದು, ಆ ಕಾಲದ ಒಂದು ಕೆತ್ತನೆ ಅಂತ ಹೇಳ್ಬೋದು ನೋಡಿ. ಹಾಗೆ ನೀವು ಒಳಗಡೆ ಹೋದರೆ ನಿಮಗೆ ಕಾಣಿಸ್ಬೋದು ಒಂದು ಮುಂಬಾಗಿಲು ಕಾಣಿಸ್ಬೋದು ನೋಡಿ. ಈ ಒಂದು ಮುಂಬಾಗಿಲನ್ನು ನೋಡಿ 7 ಅಲಂಕಾರಿಕ ಪಟ್ಟಿಗಳಿಂದ ಶೃಂಗಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ಇವಾಗ ನೋಡ್ಬೋದು ಆ ಪಟ್ಟಿಗಳನ್ನು. ಮತ್ತು ಇಲ್ಲಿ ನೋಡಿ ಒಂದು ಗಜಲಕ್ಷ್ಮಿಯ ಚಿತ್ರ ಇದೆ ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಗರ್ಭಗುಡಿಯ ಒಳಗಡೆ ಹೋಗ್ತಾ ಇದ್ದೀವಿ. ನಿಮಗೆ ಇವಾಗ ಕಾಣಿಸ್ಬೋದು ನವರಂಗದ ಕಂಬಗಳು ಎಷ್ಟಿದಾವಪ್ಪ ಅಂದರೆ ಈ ಒಂದು ನವರಂಗದ ಕಂಬಗಳು 4 ಇದ್ದಾವೆ ನೋಡಿ ನಿಮಗೆ ಕಾಣಿಸ್ಬೋದು. ಹಾಗೆ ನಾವು ಈ ಕಂಬಗಳಲ್ಲಿ ಯಾವ ರೀತಿ ಕೆತ್ತನೆ ನೋಡ್ಬೋದಪ್ಪ ಅಂದರೆ ಕಲ್ಯಾಣ ಚಾಲುಕ್ಯರ ಒಂದು ಕೆತ್ತನೆ ನೋಡ್ಬೋದು ಈ ಒಂದು ಕಂಬದಲ್ಲಿ. ಬನ್ನಿ ಮುಂದೆ ಹೋಗಿ ಅದು ನೋಡೋಣ ನೋಡಿ ಯಾವ ರೀತಿ ಇದೆ ನೋಡಿ. ಇಲ್ಲಿ ನೋಡಿ ತ್ರಿಭುವನೇಶ್ವರಿಯ ಒಂದು ಕೆತ್ತನೆ ಈ ಒಂದು ಕಂಬಗಳಲ್ಲಿ ಕೆಳಗಿನ ಕಂಬಗಳಲ್ಲಿ ನೀವು ನೋಡ್ಬೋದು ನೋಡಿ. ಮತ್ತು ಇಲ್ಲಿ ನೋಡಿ ಒಂದು ರಥದ ಸಂಕೇತ, ಮತ್ತು ಇಲ್ಲಿ ಮೇಲೆ ಗಂಟೆಯ ಆಕೃತಿಯ ಒಂದು ಕಂಬಗಳಂತ ನೋಡ್ಬೋದು ನೋಡಿ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಒಂದು ಕಂಬಗಳು ಶೈನ್ ಅಲ್ಲಿ ಕಾಣಿಸ್ತದೆ. ಇದು ಸೆಮಿ ಸಾಫ್ಟ್ ಕಲ್ಲಿನಿಂದ ಮಾಡಿದೆ ನೋಡಿ, ಶೈನ್ ಆಗಿ ಕಾಣಿಸುತ್ತೆ. ಇಲ್ಲಿಂದ ನಾವು ಗರ್ಭಗುಡಿಯನ್ನು ನೋಡೋದಾದರೆ ಹೀಗೆ ಕಾಣಿಸುತ್ತೆ ನೋಡಿ, ಜೂಮ್ ಮಾಡ್ತೀನಿ ಇರಿ. ಓಕೆ ಬನ್ನಿ ಒಳಗಡೆ ಹೋಗಿ ಗರ್ಭಗುಡಿಯ ಒಳಗಡೆ ಹೋಗಿ ನಾವು ನೋಡೋಣ ಬನ್ನಿ. ನೀವು ಹಾಗೆ ಅಬ್ಸರ್ವ್ ಮಾಡಿದರೆ ನಿಮಗೆ ಒಂದು ಕಾಣಿಸ್ಬೋದು ಶಿವನ ಮೇಲೆ ಯಾವ ರೀತಿ ಬೆಳಕಿದೆ ನೋಡಿ. ಅದು ಈ ಒಂದು ಗರ್ಭಗುಡಿಯಲ್ಲಿ ಸುತ್ತಲೂ ಕತ್ತಲು ಇದೆ, ಆ ಒಂದು ಶಿವನ ಮೇಲೆ ಒಂದೇ ಬೆಳಕು ಬಿದ್ದಿರೋದು ಒಂದು ಆಶ್ಚರ್ಯಕರ ಒಂದು ಸಂಗತಿ ಅಂತ ಹೇಳ್ಬೋದು. ಮೇಲೆ ಯಾವ ರೀತಿ ಡಿಸೈನ್ ಮಾಡಿರ್ಬೋದು ಅಂತ ಹೇಳಿ ನೋಡೋಣ.
ನೀವು ನೋಡ್ತಾ ಇರ್ಬೋದು. ಈ ಒಂದು ಗರ್ಭಗುಡಿಯ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಗರ್ಭಗುಡಿಯಲ್ಲಿ ಎಷ್ಟೋಪ್ಪ ಮೂಲೆಗಳಿದಾವೆ ಅಂದರೆ 21 ಮೂಲೆಗಳಿದ್ದಾವೆ ನೋಡಿ. ಯಾವ ರೀತಿ ಇದೆ ನೋಡಿ, ಒಂದು ಡಿಸೈನ್ ನೋಡಿದರೆ ಆಶ್ಚರ್ಯ ಆಗ್ಬೋದು, ಆ ರೀತಿ ಡಿಸೈನ್ ಇದೆ. ಈ ಒಂದು ದೇವಾಲಯಕ್ಕೆ ಕರ್ನಾಟಕ ಮಾದರಿ ದೇವಾಲಯ ಅಂತ ಇತಿಹಾಸಕಾರರನ್ನು ಹೇಳ್ತಾರೆ. ಇದು ಗರ್ಭಗುಡಿಯ ಕೆಳಗಡೆ ಇರುವ ಒಂದು ಕೆತ್ತನೆ ಅಂತ ಹೇಳ್ಬೋದು. ಇದು ಗರ್ಭಗುಡಿಯ ಕೆಳಗಡೆ ಇರುವ ಒಂದು ಸ್ವಾಗತಾರ್ಹ ಒಂದು ಕೆತ್ತನೆ ಅಂತ ಹೇಳ್ಬೋದು ನೋಡಿ. ಈ ಒಂದು ಕೆತ್ತನೆಯಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಆನೆ ಇದೆ, ಮತ್ತು ಇಲ್ಲಿ ಒಂದು ಬಾತುಕೋಳಿ ಇದೆ, ಮತ್ತು ಇಲ್ಲಿ ಒಂದು ಹೂವಿನ ಅಲಂಕಾರ ಇದೆ ನೋಡಿ ಈ ಒಂದು ಕೆತ್ತನೆಯಲ್ಲಿ. ಮತ್ತು ನೀವು ಇಲ್ಲಿ ನೋಡ್ಬೋದು ಲತಾ ಬಳ್ಳಿಗಳು ಇರುವ ಒಂದು ಕೆತ್ತನೆ. ಇದು ಕಲ್ಯಾಣ ಚಾಲುಕ್ಯರ ಕೆತ್ತನೆ ಆಗಿರುವುದರಿಂದ ನಾವು ಈ ಒಂದು ಕೆತ್ತನೆಯನ್ನು ನಾವು ಈ ಒಂದು ಗರ್ಭಗುಡಿಯ ಮುಂಭಾಗದಲ್ಲಿ ನಾವು ನೋಡ್ಬೋದು ನೋಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ನೀವು ನೋಡ್ಬೋದು ಗಜಲಕ್ಷ್ಮಿಯ ಒಂದು ಕೆತ್ತನೆ ನೋಡ್ಬೋದು ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಅದು ನೋಡಿ ಫ್ರೆಂಡ್ಸ್. ನಾವು ಇವಾಗ ಗರ್ಭಗುಡಿಯಿಂದ ಹೊರಗಡೆ ಹೋಗ್ತಾ ಇದ್ದೇವೆ. ಈ ಒಂದು ದೇವಸ್ಥಾನದ ವಿಶೇಷ ಒಂದು ನಂದಿಯನ್ನು ನಾವು ನೋಡ್ಬೋದು ನೋಡಿ. ಈ ಒಂದು ನಂದಿಗೆ ವಿಶೇಷವಾಗಿ ಮುಖಮಂಟಪ ಒಂದು ಮಂಟಪನೇ ಕಟ್ಟಿಸಿದ್ದಾರೆ. ಇದು ಒಂದು ದೊಡ್ಡ ನಂದಿ ಆಗಿರುವುದರಿಂದ ಈ ಒಂದು ದೇವಸ್ಥಾನಕ್ಕೆ ದೊಡ್ಡ ಬಸವೇಶ್ವರ ದೇವಸ್ಥಾನ ಅಂತಲೂ ಕರೆಯುತ್ತಾರೆ ನೋಡಿ. ನೀವು ಒಂದು ಈ ಒಂದು ಮಂಟಪದ ಕಂಬಗಳನ್ನು ನೋಡಿ, ಇದು ಒಂದು ಬೇರೆ ಡಿಸೈನ್ ಇದೆ, ಅಲ್ಲಿ ಒಂದು ಮುಖಮಂಟಪದ ಕಂಬಗಳು ಬೇರೆ ಡಿಸೈನ್ ಇದೆ ಅಂತ ಹೇಳ್ಬೋದು ನೋಡಿ. ನೋಡಿ ಫ್ರೆಂಡ್ಸ್, ಸುಮಾರು 6-7 ಅಡಿ ಎತ್ತರದ ಈ ಒಂದು ನಂದಿಯು ಈ ಒಂದು ದೇವಸ್ಥಾನದ ಮುಖ್ಯ ಆಕರ್ಷಕ ಅಂತ ಹೇಳ್ಬೋದು ನೋಡಿ. ನೋಡಿ ಫ್ರೆಂಡ್ಸ್, ನಿಮಗೆ ಇವಾಗ ಕಾಣಿಸ್ಬೋದು ದೇವಸ್ಥಾನದ ಹೊರಗಡೆ ಇರುವ ಒಂದು ಈ ಒಂದು ಹಳಗನ್ನಡದಲ್ಲಿರುವ ಒಂದು ಶಾಸನವನ್ನು ನೀವು ನೋಡ್ಬೋದು ನೋಡಿ. ಇಲ್ಲಿ ನೋಡಿ ಯಾವ ರೀತಿ ಇಲ್ಲಿ ಶಿವನ ಒಂದು ಮೂರ್ತಿ ಇದೆ, ಮತ್ತು ಇಲ್ಲಿ ಬಸವಣ್ಣನ ಒಂದು ಇದೆ ಮೂರ್ತಿ ಇದೆ. ಇಲ್ಲಿ ನೋಡಿ ಒಂದು ಒಂದು ಕೆತ್ತನೆ ಇದೆ. ಇಲ್ಲಿ ನೋಡಿ ಇದೆಲ್ಲ ಹಳಗನ್ನಡದಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಬರೆದಿರುವ ಒಂದು ಕೆತ್ತನೆ, ಅದು ಶಾಸನ ಅಂತ ಹೇಳ್ಬೋದು ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನದ ಹೊರಗಡೆ ಇದ್ದೇವೆ. ದೇವಸ್ಥಾನದ ಹೊರಗಡೆಯನ್ನು ಕೆತ್ತನೆಯನ್ನು ನೀವು ವೀಕ್ಷಣೆ ಮಾಡಿದರೆ ಆನೆ ಸಾಲುಗಳು ಹೆಚ್ಚಿಗೆ ಇದ್ದಾವೆ ಈ ಒಂದು ದೇವಸ್ಥಾನದ ಹೊರಗಡೆ ಕೆತ್ತನೆಯಲ್ಲಿ. ಹೋಗೋಣ ನೋಡಿ, ಮತ್ತೆ ಮುಂದೆ ನೋಡೋಣ. ಹಾಗೆ ನೋಡಿ ಫ್ರೆಂಡ್ಸ್, ಹಾಗೆ ನೀವು ನೋಡ್ಬೋದು ಒಂದು ದೇವಸ್ಥಾನದ ಹೊರಗಡೆಯನ್ನು ನೋಡ್ಬೋದು. ನಕ್ಷತ್ರವು ಪೂರ್ತಿಯಾಗಿ ಆವರಿಸಿರುವಂತೆ ಈ ಒಂದು ದೇವಸ್ಥಾನಕ್ಕೆ 32 ಕೋನಗಳನ್ನು ನಾವು ಈ ಒಂದು ದೇವಸ್ಥಾನದ ಹೊರಗಡೆಯ ಮೇಲೆ ಕಾಣಬಹುದು. ಇದು ನೋಡಿ, ಕಲ್ಲಿನ ಮೇಲೆ ಕಲ್ಲು, ಕಲ್ಲಿನ ಮೇಲೆ ಕಲ್ಲಿನ ಮೇಲೆ ಕಲ್ಲು ಕಲ್ಲು ಇಟ್ಕೊಂಡು ಹೋಗಿ ಅದರಲ್ಲೇ ಒಂದು ಕೆತ್ತನೆ ಮಾಡಿದಾರೆ ಅಂದರೆ ವಿಚಿತ್ರ ಒಂದು ಕೆತ್ತನೆ ಅಂತ ಹೇಳ್ಬೋದು ನೋಡಿ. ಇಲ್ಲಿ ಒಂದು ಇಂಟರ್ಲಾಕ್ ಸಿಸ್ಟಮನ್ನು ಮಾಡಿ ಯೂಸ್ ಮಾಡಿನೂ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಹೇಳ್ಬೋದು. ದೇವಸ್ಥಾನದ ಒಂದು ಎಕ್ಸ್ಪ್ಲೋರ್ ಮಾಡಿದ್ದು ನಾವು ಇವತ್ತು ನೋಡಿದ್ದಾಯಿತು ಒಂದು ಪುರಾತನ ದೇವಸ್ಥಾನವನ್ನು. ಈ ಒಂದು ದೇವಸ್ಥಾನ ನೋಡಿದ ಮೇಲೆ ಇಲ್ಲಿ ಸ್ಥಳೀಯರು ಹೇಳಿದರು ಏನಪ್ಪ ಅಂದರೆ ಒಂದು ಪುರಾತನ ಬಾವಿ ಕೂಡ ಇದೆ ಅಂತೆ, ಇಲ್ಲಿ ಹತ್ತಿರದಲ್ಲೇ ಇದೆ. ಅದು ಒಂದು ಸ್ವಲ್ಪ ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ಆಗ್ಬೋದು. ಆ ಒಂದು ಬಾವಿಯನ್ನು ನೋಡೋಣ. ಅದು ಒಂದು ಪುರಾತನ ಬಾವಿ ಆಗಿರೋದರಿಂದ ಅಲ್ಲಿಗೂ ನಾವು ಇವತ್ತು ಹೋಗೋಣ ಬನ್ನಿ ಈ ಒಂದು ವಿಡಿಯೋದಲ್ಲಿ. ಇಲ್ಲಿ ಬಾವಿ ಎಲ್ಲಿ ಬರುತ್ತೆ?
ಮುಂದೆ ಆಯ್ತಾ? ಈ ತರ ಅಪ್ಪಿ ಬಾವೆ ಎಲ್ಲ ಐತಿ ಇಲ್ಲಿ? ಜಪ್ಪದ ಬಾವೆ ಎಲ್ಲಿ? ಏ ಅದ ಲೋಪೆ, ಹಳೇದೊಂದು ಬಾವಿ. ಜಪ್ಪದ ಬಾವಿ ಬರ್ತತಲ್ಲ ಇಲ್ಲಿ ಹೆಂಗ ಅಲ್ಲೈತ ಅದಾರಿ ಹಂಗ ಹೊಳ್ಬೇಕಾ? ಬಲಕೋ ಇದೇ ಇದೇ ಸಣ್ಣದಾರ ಬೀಳಲ್ಲ ಅದು. ಹಳೇ ಪುರಾತನ ಒಂದು ಬಾವಿಯನ್ನು ಹುಡುಕುತ್ತಾ ಹೊರಟಾಗ ಈ ಒಂದು ಚಿಕ್ಕ ಚಿಕ್ಕ ದಾರಿಗಳು ನಮಗೆ ಹೆದ್ದಾರಿಗಳಾಗಿ ಕಾಣಿಸ್ತವೆ ನೋಡಿ. ಓ ಮೈ ಗುಡ್ನೆಸ್, ಬಲುಕೊಳ್ಬೇಕನ್ನಲ್ಲೋ ಅವನು ಇಲ್ಲೇನಾ? ಎಸ್ ಇಲ್ಲಿ ನೋಡೋ. ಏನು ಗುರು ಇದು? ಅಯ್ಯಪ್ಪ ಯಾವ ರೀತಿ ಇದೆ ನೋಡಿ ಗುರು ಇದು ಬಾವಿ. ಓಕೆ, ನಾವು ಇವಾಗ ಈ ಒಂದು ಬಾವಿಯನ್ನು ನೋಡೋಕ್ಕೆ ಬಂದಿದ್ದಾಯಿತು. ನೋಡೋಣ ಬನ್ನಿ ಒಳಗಡೆ ಹೋಗಿ. ಅಂದ್ರೆ ಋಷಿಮುನಿಗಳು ಅಷ್ಟು ಸಣ್ಣರಿದ್ರ? ಇದ್ರೊಳಗಡೆ ನಾವು ಹೋಗ್ಬೋದು. ನಾವು ಹೋಗ್ಬೋದಾ ಇದ್ರಲ್ಲಿ? ಓ ಹೌದು, ಅದಕ್ಕೆ ಜಪ ಬಾವಿ ಅಂತಾರ ಇದಕ್ಕೆ. ಜಪ ಮಾಡೋರು ರುದ್ರಾಕ್ಷಿ ಎಲ್ಲ ಇದಾವ. ನಮ್ದು ಬಳ್ಳಾರಿ ಸ್ವಾಮಿ. ನೋಡೋಣ ಅಂತ ಬಂದಿ ಸ್ವಾಮಿ ನಾವು. ಇದ್ರೊಳಗಡೆ ಹೋಗಿ ಕುಂದಿರ್ಬೋದಲ್ಲ ಸ್ವಾಮಿ? ಹಾಂ, ಆ ಕಡೆ ದೊಡ್ಡದಿದೆಯಲ್ಲ. ಅಂದರೆ ಇದು ಭಾಳ ಎಷ್ಟು ಇದಿದೆ ನೋಡಿ, ಇದು ಸಣ್ಣದಿದೆ. ಹೋದರೆ ಒಳಗೆ ಬರಲಿಲ್ಲ ಅಂದರೆ ಕಷ್ಟ. ಎಸ್ ನೋಡಿ ಫ್ರೆಂಡ್ಸ್, ಋಷಿಮುನಿಗಳು ತಪಸ್ಸು ಮಾಡಿರೋ ಒಂದು ಸ್ಥಳ ನೋಡಿ ಯಾವ ರೀತಿ ಇದೆ. ಒಳಗಡೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಬಾವಿಯು ಮಳೆಗಾಲದಲ್ಲಿ ತುಂಬಿದರೆ ಏನಾಗುತ್ತಪ್ಪ ಅಂದರೆ ಈ ಪೂರ್ತಿ ಸುತ್ತಲೂ ನೀರನ್ನು ಆವರಿಸಿಕೊಳ್ಳುತ್ತದೆ. ಆವಾಗ ಏನು ಮಾಡ್ತಿದ್ರು ಅಂದರೆ ಋಷಿಮುನಿಗಳು ಈ ಒಂದು ಬಾವಿಯಲ್ಲಿ ಅಂತರ್ಜಲ ನೀರಿನಲ್ಲಿ ಒಂದು ತಪಸ್ಸು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ನೋಡಿ ಈ ನೀರು ಇಲ್ಲಿಗೆ ಬಂದರೆ ಈ ಒಂದು ಬಾವಿಯ ವಿಶೇಷತೆ ನೋಡಿದರೆ ಈ ಒಂದು ಬ್ಲಾಗಲ್ಲಿ. ಮತ್ತು ಒಂದು ಪುರಾತನ ದೇವಸ್ಥಾನವನ್ನು ನಾವು ಇವತ್ತು ಈ ಒಂದು ಬ್ಲಾಗಲ್ಲಿ ದೊಡ್ಡಬಸವೇಶ್ವರ ದೇವಸ್ಥಾನವನ್ನು ನೋಡಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ಒಂದು ಬಾವಿಯ ವಿಶೇಷತೆ ನಿಮಗೆ ಗೊತ್ತಾಯಿತು. ನೋಡಿ, ಋಷಿಮುನಿಗಳು ಇಲ್ಲಿ ಜಳಕ ಮಾಡಿ ಈ ಒಂದು ಚಿಕ್ಕ ಚಿಕ್ಕ ಮನೆಗಳಲ್ಲಿ, ಇಲ್ಲಿ ಕಾಣಿಸ್ತಾ ಇದಾವಲ್ಲ ನಿಮಗೆ, ಚಿಕ್ಕ ಚಿಕ್ಕ ಮನೆಗಳಲ್ಲಿ ಕೂತು ತಪಸ್ಸು ಮಾಡ್ತಾಯಿದ್ರು, ಜಪ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಹಳ್ಳಿಯ ಜನರು ಈ ಒಂದು ದೇವಸ್ಥಾನಕ್ಕೆ, ಈ ಒಂದು ಬಾವಿಗೆ ಜಪದ ಬಾವಿ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಈ ಥರ ಪುರಾತನ ಐತಿಹಾಸಿಕ ಸ್ಥಳಗಳ ಪರಿಚಯ ಇನ್ನೂ ಬೇಕಂದರೆ, ಇನ್ನೂ ನೋಡಬೇಕಂದ್ರೆ ನನ್ನ ವಿಡಿಯೋನ ನೋಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಹಾಗೆ ನಿಮಗೆ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕೆಲವು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.